ನಮಸ್ಕಾರ ಕಷ್ಟ ಅಂತೇಳಿ ಸಾಲ ತಗೊಳ್ತೀವಿ ಅಥವಾ ಮನೆ ಕಟ್ಟಬೇಕು ಅಂತ ಸಾಲ ತಗೊಳ್ತೀವಿ ಕಾರ್ ತಗೋಬೇಕು ಅಂತ ಸಾಲ ತಗೊಳ್ತೀವಿ ಬೈಕ್ ಬೇಕು ಅಂತ ಸಾಲ ತಗೊಳ್ತೀವಿ ಅಥವಾ ಇನ್ನೇನೋ ಒಂದು ವಸ್ತು ಕೊಂಡ್ಕೊಳ್ಬೇಕು ಅಂತ ಸಾಲ ತಗೊಳ್ತೀವಿ ಬಹಳಷ್ಟು ಜನ ಎಜುಕೇಷನ್ಗೋಸ್ಕರ ಸಾಲ ತಗೊಳ್ತೀವಿ ಆದರೆ ಒಂದು ವೇಳೆ ನೀವು ಸಾಲವನ್ನು ಆನ್ ಟೈಮಲ್ಲಿ ಕಟ್ಟಿಲ್ಲ ಅಂದರೆ ಅಥವಾ ನೀವು ಸಾಲವನ್ನು ಕಟ್ಟದೇ ಇದೆ ಇದ್ದರೆ ಕೆಲವರು ಆನ್ ಟೈಮಲ್ಲಿ ಕಟ್ಟಲ್ಲ ಕೆಲವರು ಕಟ್ಟೋದೇ ಇಲ್ಲ ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುತ್ತೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಮೇಲೆ ನೀವು ಒಂದು ವೇಳೆ ಪರ್ಸ್ನಲ್ ಲೋನ್ ತಗೋಬೇಕು ಅಂತ ಹೋದರೆ ಯಾವ ಬ್ಯಾಂಕು ಕೂಡ ನಿಮಗೆ ಪರ್ಸ್ನಲ್ ಲೋನ್ ಕೊಡೋಲ್ಲ ಹಾಗಾದರೆ ಏನು ಮಾಡಬೇಕು ನನ್ನ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ನನಗೆ ಪರ್ಸ್ನಲ್ ಲೋನ್ ಯಾರೂ ಕೊಡ್ತಿಲ್ಲ ಏನು ಮಾಡಬೇಕು ಅಂತ ಬಹಳಷ್ಟು ಜನ ಇಂಡಿಯನ್ ಮನಿ ಡಾಟ್ ಕಾಮ್ಗೆ ಕೇಳ್ತಾರೆ ಸೊ ಹಾಗಾಗಿ ಅಂಥವರಿಗೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಪರ್ಸ್ನಲ್ ಲೋನ್ನ ಹ್ಯಾಕ್ ತಗೊಳ್ಬೋದು ಅದನ್ನು ಹೇಳಿಕೊಡ್ತಿದ್ದೀನಿ ಸೊ ಅದಕ್ಕೂ ಮೊದಲು ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಇಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಹಾಗಾದರೆ ಏನು ಮಾಡಬೇಕಪ್ಪ ನನ್ನ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ ಸಾಲ ಯಾರೂ ಕೊಡ್ತಿಲ್ಲ ಈಗ ಏನು ಮಾಡಬೇಕು ಅಂದರೆ ನೀವು ನಂಬರ್ ಒನ್ ಸೊಲ್ಯೂಷನ್ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಯಾಲ್ರಿ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಮತ್ತು ಎಲ್ಲಿ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದೀರಿ ಆ ಬ್ಯಾಂಕ್ನ ಹೋಗಿ ಮೀಟ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ನ ಮೀಟ್ ಮಾಡಿ ನೀವು ಹೇಳಿ ನೋಡಿ ಸ್ವಾಮಿ ನಂದೆಲ್ಲ ಟ್ರಾನ್ಸಾಕ್ಷನ್ಸ್ ಕರೆಕ್ಟಾಗಿದೆ ನಾನು ಹಿಂದೆಲ್ಲೋ ಲೋನ್ ತಗೊಂಡಾಗ ಕಷ್ಟದಲ್ಲಿದ್ದಾಗ ನಾನು ಕರೆಕ್ಟ್ ಟೈಮಿಗೆ ಸಾಲ ತಿರ್ಸೋಕ್ಕಾಗಿಲ್ಲ ಹಾಗಾಗಿ ನನ್ನ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಿತ್ತು ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಈಗ ನಾನು ಇಂಡಿಯನ್ ಮನಿ ಡಾಟ್ ಕಾಮ್ ಶುರು ಮಾಡಿದಾಗ ಎರಡು ಸಾವಿರದ ಎಂಟರಷ್ಟೊತ್ತಿಗೆ ನನಗೆ ಒಳ್ಳೆ ಸ್ಯಾಲ್ರಿ ಇತ್ತು ಶುರು ಮಾಡೋಕ್ಕೂ ಮೊದಲು ಹಾಗಾಗಿ ಎಲ್ಲ ಬ್ಯಾಂಕ್ನವರು ಸಾಲ ಕೊಟ್ಟಿದ್ದರು ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ರು ನಾನೇನು ಮಾಡಿದೆ ಬಿಸ್ನೆಸ್ ಶುರು ಮಾಡುವಾಗ ದುಡ್ಡು ಬೇಕಿತ್ತು ಸಾಲ ತಗೊಂಡೆ ನನ್ನ ಕ್ರೆಡಿಟ್ ಕಾರ್ಡ್ನೆಲ್ಲ ಯೂಸ್ ಮಾಡಿದೆ ಇನ್ಫ್ಯಾಕ್ಟ್ ನನಗೆ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡು ಇಲ್ದಿದ್ದಾಗ ನಾನು ಕ್ರೆಡಿಟ್ ಕಾರ್ಡನ್ನ ಬೇರೆ ಬೇರೆ ಕಡೆ ಸ್ವೈಪ್ ಮಾಡಿ ಕ್ಯಾಶ್ ಇಸ್ಕೊಂಡು ಸ್ಯಾಲ್ರಿ ಕೊಟ್ಟಿದ್ದೀನಿ ಇದನ್ನು ಹೇಳೋಂಗಿಲ್ಲ ಆದರೆ ನಾನು ನಿಮಗೆ ಇದು ನಿಜ ಈ ಥರ ಎಲ್ಲ ಮಾಡಿಬಿಟ್ಟು ನಾನು ದುಡ್ಡನ್ನು ಖರ್ಚು ಮಾಡಿದೆ ಎಂಪ್ಲಾಯ್ ಕಂ ಕಂಪ್ನಿ ಕಟ್ಟಿಸ್ ಖರ್ಚು ಮಾಡಿದೆ ಆದರೆ ಯಾವಾಗ ಬಿಸ್ನೆಸ್ಸು ಎಕ್ಸ್ಪೆಕ್ಟೆಡ್ ರಿಟರ್ನ್ಸನ್ನ ಇಮಿಡಿಯೇಟ್ಲಿ ಕೊಟ್ಟಿಲ್ಲ ಕಷ್ಟಕ್ಕೆ ಸಿಕ್ಕಾಕೊಂಡೆ ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ನನ್ನ ಯಾವ ಸಾಲವನ್ನು ನಾನು ಕಟ್ಟೋಕ್ಕಾಗಿಲ್ಲ ಆವಾಗ ನನ್ನ ಕ್ರೆಡಿಟ್ ಸ್ಕೋರು ಕಡಿಮೆ ಆಗಿತ್ತು ನನಗೂ ಪ್ರಾಬ್ಲಮ್ ಆಗಿತ್ತು ಆವಾಗ ಆಮೇಲೆ ನನ್ನ ಬಿಸ್ನೆಸ್ ಇಂಪ್ರೂವ್ ಆದಮೇಲೆ ರಿಕವರಿ ಆದಮೇಲೆ ನಾನು ಮಾಡಿದ ಫಸ್ಟ್ ಕೆಲಸ ಏನಪ್ಪ ಅಂದರೆ ಎಲ್ಲ ಬ್ಯಾಂಕ್ಗಳ ಜೊತೆ ಮಾತಾಡಿ ನಂದು ಏನು ಡ್ಯೂಸ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ನನ್ನ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡಿಕೊಂಡೆ ಈಗ ನನ್ನ ಕ್ರೆಡಿಟ್ ಸ್ಕೋರ್ ಸುಮಾರು ಎಂಟುನೂರಿದೆ ಅಂದರೆ ಯಾರು ಬೇಕಾದರೂ ಯಾವಾಗ ಡಿಸೈಡ್ ಮಾಡಿದ್ರು ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬೋದು ಹಾಗೆಯೇ ನೀವು ಒಂದು ವೇಳೆ ಹಿಂದೆ ಎಲ್ಲೋ ಸಾಲ ತೊಗೊಂಡಿದ್ದನ್ನು ತೀರ್ಸೋಕಾಗದೈತಿ ಅಥವಾ ಡಿಲೇ ಆಗಿ ಪೇಮೆಂಟ್ ಮಾಡಿ ಕಷ್ಟದಲ್ಲಿದ್ದರೆ ನೀವೀಗ ಕ್ರೆಡಿಟ್ ಸ್ಕೋರ್ ಅದರಿಂದ ಅಫೆಕ್ಟ್ ಆಗಿ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಸುಮ್ಮನೆ ಕಡಿಮೆ ಇದೆ ಅಂತ ಸುಮ್ಮನೆ ಕೂರೋದ್ರ ಬದಲು ಬ್ಯಾಂಕಿಗೆ ಹೋಗಿ ಮಾತಾಡಿ ನಿಮ್ಮ ಈಗಿನ ಟ್ರಾನ್ಸಾಕ್ಷನ್ಸು ಈಗಿನ ಇನ್ಕಮ್ನ ತೋರಿಸಿ ಅವರಿಗೆ ಒಪ್ಗೆಯಿಂದ ಅವರು ಡೆಫಿನೆಟ್ಲಿ ನಿಮಗೆ ಪರ್ಸನಲ್ ಲೋನ್ ಕೊಟ್ಟೆ ಕೊಡ್ತಾರೆ ಬರೀ ನೀವು ಒಂದು ವೇಳೆ ಮಾತಾಡಿಲ್ಲ ಅಂದರೆ ಅವರು ಬರೀ ಕ್ರೆಡಿಟ್ ಸ್ಕೋರ್ ನೋಡ್ತಾರೆ ನಿಮ್ದೆಲ್ಲ ಪ್ರಾಬ್ಲಮ್ ಇತ್ತು ಅಂತೇಳಿ ರಿಜೆಕ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಿಮ್ಮ ಈಗಿನ ಸ್ಟೇಟ್ಮೆಂಟ್ಸು ನಿಮ್ಮ ಇನ್ಕಮ್ಮು ನಿಮ್ಮ ಫಿನಾನ್ಷಿಯಲ್ಸ್ ಅದನ್ನೆಲ್ಲ ತೋರಿಸಿದ್ರೆ ಡೆಫಿನೆಟ್ಲಿ ಬ್ಯಾಂಕ್ನವ್ರು ನಿಮಗೆ ಒಂದು ಅವಕಾಶ ಕೊಡ್ತಾರೆ ಇದು ಒಂದು ಎರಡನೇದು ನಿಮಗೆ ಬ್ಯಾಂಕಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದರೆ ನೀವು ಎನ್ ಬಿ ಎಫ್ ಸಿಗಳಿಗೆ ಹೋಗಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೀವಲ್ಲ ಎನ್ ಬಿ ಎಫ್ ಸಿ ಫಿನಾನ್ಸ್ ಕಾರ್ಪೊರೇಷನ್ಸ್ ಅಂತೀವಿ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೊರೇಷನ್ಸ್ ಅಂತೀವಲ್ಲ ಅಲ್ಲಿ ಹೋದರೆ ಅಲ್ಲಿ ಏನಾಗತ್ತೆ ಅಂದರೆ ಒಂದು ವೇಳೆ ಬ್ಯಾಂಕ್ನವ್ರು ನಿಮಗೆ ಸಾಲ ಕೊಟ್ಟಿಲ್ಲ ಅಂದ್ರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ನಿಮ್ಮ ಈಗಿನ ಆದಾಯ ಎಲ್ಲ ಚೆನ್ನಾಗಿದ್ದು ನಿಮ್ಮ ಲಾಸ್ಟ್ ರೀಸೆಂಟಾಗಿ ಏನಾದ್ರು ಯಾವುದೇ ಥರದ ಸಾಲ ತಗೊಂಡು ಡಿಫಾಲ್ಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ರು ನಿಮ್ಗೆ ಲೋನ್ ಕೊಡ್ತಾರೆ ಹಾಗಾಗಿ ನೀವೇನು ಮಾಡ್ಬೋದು ಎನ್ ಬಿ ಎಫ್ ಸಿಗಳಿಂದ ಸಾಲ ತಗೊಳ್ಳಿ ಅದು ಕೂಡ ಉತ್ತಮವಾದ ಆಪ್ಷನ್ನು ಬಟ್ ಆದರೆ ಬ್ಯಾಂಕಿಗಿಂದ ಎನ್ ಬಿ ಸಿಯಲ್ಲಿ ಬಡ್ಡಿ ಜಾಸ್ತಿ ನನಗೆ ಗೊತ್ತಿರುವ ಹಾಗೆ ಕೆಲವು ಎನ್ ಬಿ ಎಫ್ ಸಿಗಳು ವರ್ಷಕ್ಕೆ ಮೂವತ್ತಾರು ಪರ್ಸೆಂಟ್ ಸಾಲ ಬಡ್ಡಿ ತಗೋತಾರೆ ಸೊ ಹಾಗಾಗಿ ಹುಷಾರಾಗಿ ತಗೊಳ್ಳಿ ನಿಮಗೆ ಭಾಳ ಅರ್ಜೆಂಟ್ ಇದೆ ಬೇರೆ ಏನು ಆಪ್ಷನ್ ಇಲ್ಲ ಅಂದರೆ ಕಡಿಮೆ ಅಮೌಂಟನ್ನು ಎಷ್ಟು ಬೇಕೋ ಅಷ್ಟೊಂದು ತೊಗೊಳ್ಳಿ ಅದನ್ನು ಆನ್ ಟೈಮಲ್ಲಿ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆ ಥರ ಮಾಡ್ಬೋದು ಅದು ಎರಡನೇ ಆಪ್ಷನು ಮೂರನೇದು ಈ ಪಿಯರ್ ಟು ಪಿಯರ್ ಪ್ಲ್ಯಾಟ್ಫಾರ್ಮ್ ಅಂತಾರೆ ಅಂದರೆ ಈ ಪಿ ಟು ಪಿ ಪ್ಲ್ಯಾಟ್ಫಾರ್ಮ್ ಅಂತಾರೆ ಪಿ ಟು ಪಿ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ನಿಮಗೆ ಸಾಲ ಬೇಕು ನಿಮಗೆ ಯಾವ ಬ್ಯಾಂಕೋ ಅಥವಾ ಇನ್ಸ್ಟಿಟ್ಯೂಷನೋ ಸಾಲ ಕೊಡೋಲ್ಲ ನಿಮ್ಮ ಥರದೇ ಒಂದಷ್ಟು ವ್ಯಕ್ತಿಗಳು ಒಟ್ಟಾಗಿ ಸಾಲ ಕೊಡ್ತಾರೆ ನೀವು ಈ ಪಿ ಟು ಪಿ ಪ್ಲಾಟ್ಫಾರ್ಮಲ್ಲಿ ಹೋಗಿಬಿಟ್ಟು ನನಗೆ ಎಷ್ಟು ಸಾಲ ಬೇಕು ಅಂತ ಹಾಕಿ ಅವರು ನಿಮ್ಮ ಟರ್ಮ್ಸ್ ಹಾಕಿ ನನಗೆ ಇಪ್ಪತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ ಇಪ್ಪತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹಾಕಿ ಅವರೆಲ್ಲ ಒಟ್ಟಾಗಿ ಅರ್ಧರ್ಧ ದುಡ್ಡು ಕಾಲ್ ಕಾಲು ಭಾಗ ದುಡ್ಡು ಎಲ್ಲ ಒಟ್ಟು ಹಾಕಿ ನಿಮಗೆ ದುಡ್ಡು ಕೊಡ್ತಾರೆ ನೀವು ಆ ಥರ ಕೂಡ ಸಾಲ ತಗೋಬೋದು ಹಾಗೆ ಮಾಡಿದಾಗ ಅಫ್ಕೋರ್ಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ನಿಮ್ಮ ಬೇರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಪ್ರತಿಯೊಂದನ್ನು ಗಮನಿಸಿ ಅವರು ಕೊಡ್ತಾರೆ ಸೊ ಇದು ಒಂದು ಮೂರನೇ ಆಪ್ಷನ್ ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಪಿ ಟು ಪಿ ಲೆಂಡಿಂಗ್ ಪ್ಲಾಟ್ಫಾರ್ಮು ನೀವು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡೋದು ಬಟ್ ಹುಷಾರಾಗಿರಿ ಎಲ್ಲೂ ಕೂಡ ಸಾಲ ತನಕ ದುಡ್ಡು ಹೋಗಬೇಡಿ ಬಡ್ಡಿಯನ್ನು ನೋಡ್ಕೊಂಡು ತೊಗೊಳ್ಳಿ ಯಾಕಂದರೆ ಭಾಳಷ್ಟು ಸಾರಿ ನಾವು ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಅವ್ರು ಹೇಳಿದ ಬಡ್ಡಿಗೆ ಒಪ್ಕೊಂಡ್ಬಿಡ್ತೀವಿ ಕೆಲವು ಸರಿ ಮೂವತ್ತೈದು ನಲವತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ವರ್ಷಕ್ಕೆ ಹಾಗೆ ಮಾಡೋಕೆ ಹೋಗಬೇಡಿ ಕಡಿಮೆ ಬಡ್ಡಿ ದರಕ್ಕೆ ನೆಗೋಷಿಯೇಟ್ ಮಾಡಿ ತೊಗೊಳ್ಳಿ ನಾಲ್ಕನೇದು ಒಂದು ವೇಳೆ ನಿಮ್ಮ ಓನ್ ಕ್ರೆಡಿಬಿಲಿಟಿ ಮೇಲೆ ನಿಮ್ಮ ಓನ್ ಕ್ರೆಡಿಟ್ ಸ್ಕೋರ್ ಬೇಸಿಸ್ ಮೇಲೆ ಸಾಲ ಯಾರೂ ಕೊಡ್ತಾ ಇಲ್ಲ ಅಂದರೆ ಒಬ್ಬ ಗ್ಯಾರೆಂಟರ್ನ ಕರ್ಕೊಂಬನ್ನಿ ಗ್ಯಾರೆಂಟರ್ ಅಂದರೆ ಹೇಳಿ ಈಗ ನನಗೆ ಸಾಲ ಯಾರೂ ಕೊಡಲ್ಲ ಅಂದರೆ ನಾನೇನು ಮಾಡ್ತೀನಿ ನನ್ನ ರಿಲೇಟಿವೋ ಫ್ರೆಂಡ್ ಯಾರೋ ಒಬ್ಬರನ್ನ ಗ್ಯಾರೆಂಟರ್ ಹಾಕೇಳ್ತೀನಿ ಅವಾಗೇನಾಗುತ್ತೆ ಗೊತ್ತಾ ಅವರ ಕ್ರೆಡಿಟ್ ರಿಪೋರ್ಟಲ್ಲೂ ಕೂಡ ನನ್ನ ಸಾಲ ಬರುತ್ತೆ ಅಂದರೆ ಅವರು ನಾನು ಒಂದು ವೇಳೆ ನಾಳೆ ಕಟ್ಟಿಲ್ಲ ಅಂದರೆ ಅವ್ರು ಕಟ್ಟಬೇಕಾಗತ್ತೆ ನಿಮ್ಗೆ ಅಂಥ ನಂಬಿಕೋಸ್ತ ಫ್ರೆಂಡು ಮತ್ತೊಬ್ಬರು ಫ್ಯಾಮಿಲಿ ಮೆಂಬರ್ ಇರಬೇಕಾಗತ್ತೆ ನೀವು ಅವ್ರಿಗೆ ಮತ್ತೆ ಮೋಸ ಮಾಡಬೇಡಿ ಆನ್ ಟೈಮ್ ಕಟ್ಟಿ ಕಟ್ಟಿಲ್ಲ ಅಂದರೆ ಪಾಪ ಅವ್ರ ತಲೆ ಮೇಲೆ ಬರುತ್ತೆ ಸೊ ಹಾಗಾಗಿ ಯಾರನ್ನೇ ಆದರೂ ಕೂಡ ಗ್ಯಾರಂಟರಾಗಿ ಕರ್ಕೊಂಬರ್ ಕರ್ಕೊಂಬೋದನ್ನು ನಿಮಗೆ ನಂಬಿಕೆ ಇರಬೇಕು ನಾನು ಕಟ್ತೀನಿ ಅಂತ ಇಲ್ಲಾಂದರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ನಿಮ್ಮ ಸಂಬಂಧ ಹಾಳು ಮಾಡ್ಕೋತೀರಿ ಯಾರೋ ಒಬ್ಬರು ನಿಮ್ಮನ್ನು ನಂಬಿ ಬಂದು ಆಗಿ ಸೈನ್ ಮಾಡ್ತೀಯಾರೆ ಅಂದರೆ ನೀವು ಅವ್ರಿಗೆ ಮೋಸ ಮಾಡಬಾರ್ದು ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ನು ಒಬ್ಬರು ಗ್ಯಾರಂಟರ್ನ ಕರ್ಕೊಂಬಂದು ಅವರು ಅವರು ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಿಮಗೆ ಬ್ಯಾಂಕ್ ಸಾಲ ಕೊಡ್ತಾರೆ ನೀವು ಒಂದು ವೇಳೆ ಕಟ್ಟಿಲ್ಲ ಅಂದರೆ ಅವ್ರು ಕಟ್ಟಬೇಕಾಗತ್ತೆ ಮತ್ತೊಂದು ನೀವು ಜಾಯಿಂಟ್ ಲೋನ್ ತಗೋಬೋದು ಜಾಯಿಂಟ್ ಲೋನ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರು ನೀವು ಒಟ್ಟಾಗಿ ನಿಮ್ಮ ಗಂಡ ಗಂಡ ಹೆಂಡತಿ ಅಥವಾ ಅಪ್ಪ ಮಗ ಹೀಗೆ ಒಟ್ಟಾಗಿ ಸೇರಿ ಜಾಯಿಂಟ್ ಲೋನ್ ತೊಗೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಒಬ್ರದ್ದು ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ಮತ್ತೊಬ್ಬರ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಆ ಬೇಸಿಸ್ ಮೇಲೂ ಕೂಡ ಕೊಡ್ತಾರೆ ಸೊ ಹಾಗಾಗಿ ಜಾಯಿಂಟ್ ಲೋನು ಕೂಡ ಒಳ್ಳೆ ಆಪ್ಷನ್ನು ಇದು ಐದನೇದು ಆರನೇದು ಈ ಡೆಟ್ ಕನ್ಸಾಲಿಡೇಷನ್ ಲೋನ್ ಅಂತ ಬರುತ್ತೆ ಅಂದರೆ ನಿಮಗೆ ಭಾಳಷ್ಟೆಲ್ಲ ಬ್ಯಾಡ್ ಲೋನ್ಗಳಿದ್ದಾವೆ ಅಂದರೆ ಬೇರೆ ಬೇರೆ ಲೋನ್ ಇದೆ ಸಣ್ಣ ಪುಟ್ಟದ್ದು ಬಸ್ನ ಲೋನ್ ಇದೆ ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ ಇದೆ ಎಜುಕೇಷನ್ ಲೋನ್ ಇದೆ ಈ ಥರ ಎಲ್ಲ ಇದ್ದಾಗ ಅವನ್ನೆಲ್ಲ ಕಟ್ಟಕ್ಕೆ ನಿಮ್ಗೆ ಆಗ್ತಿಲ್ಲ ಇಲ್ಲ ಓಲ್ಡ್ ಯೂ ಆಗಿಬಿಟ್ಟಿದೆ ಬಟ್ ನಿಮ್ಮ ಇನ್ಕಮ್ ಚೆನ್ನಾಗಿದೆ ಅವಾಗ ಯಾವುದೋ ಒಂದು ಬ್ಯಾಂಕ್ ಬಂದು ಹೇಳುತ್ತೆ ನಿಮ್ದು ಎಲ್ಲ ಸಾಲವನ್ನು ತೀರ್ಸೋಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ನಾನು ಕೊಡ್ತೀನಿ ನೀವು ಒಂದೇ ಇ ಎಮ್ ಐ ನಮಗೆ ಕಟ್ಟಿ ನಿಮ್ಗೆ ಈ ಥರ ಟೆನ್ಯೂರ್ ಕೊಡ್ತೀವಿ ಇಷ್ಟು ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ ಅಂತ ಆ ಕನ್ಸಾಲಿಡೇಷನ್ ಲೋನು ಡೆಟ್ ಕನ್ಸಾಲಿಡೇಷನ್ ಲೋನ್ ಅಂತಾರೆ ಅದನ್ನು ಕೂಡ ತೊಗೊಳ್ಬೋದು ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಸಾಲ ಸಿಗುತ್ತೆ ನಿಮ್ಮ ಸಾಲ ಹಳೆ ಸಾಲ ಪ್ರಾಬ್ಲಮ್ಗಳೆಲ್ಲ ಬಗೆಹರಿಯುತ್ತೆ ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಸಾಲವನ್ನು ನೀವು ಆನ್ ಟೈಮ್ ಪೇಮೆಂಟ್ ಮಾಡಿದಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಸೊ ಹೀಗೆ ನೀವು ಒಂದು ವೇಳೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೂ ಕೂಡ ನಿಮ್ಮ ನಿಮಗೆ ಸಾಲದ ಅವಶ್ಯಕತೆ ಇದ್ದಾಗ ಈ ಥರದ ಆರು ಐಡಿಯಾಗಳನ್ನ ಯೂಸ್ ಮಾಡಿಕೊಂಡು ಸಾಲವನ್ನು ತಗೊಳ್ಬೋದು ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಯಾವುದೇ ಸಾಲ ತೊಗೊಂಡ್ರೂ ಆನ್ ಟೈಮ್ ಪೇಮೆಂಟ್ ಮಾಡಿಲ್ಲ ಅಂದರೆ ಕ್ರೆಡಿಟ್ ಸ್ಕೋರ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಆಮೇಲೆ ಇನ್ನು ಯಾವ ಬ್ಯಾಂಕು ನಿಮಗೆ ಸಾಲ ಕೊಡಲ್ಲ ಸೊ ಹಾಗಾಗಿ ಈ ಬೇಸಿಕ್ಸ್ನ ಫಾಲೋ ಮಾಡಿಕೊಳ್ಳಿ ಮತ್ತು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಾವು ನೀವು ಯಾವಾಗಲೂ ಕ್ರೆಡಿಬಲ್ ಆಗಿರೋದು ಹೇಗೆ ನಿಮ್ಮ ಕ್ರೆಡಿಟ್ ವರ್ದಿನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಆಗಿ ನೀವು ನಮ್ಮ ಫಿನಾನ್ಷಿಯಲ್ ವರ್ ಫ್ರೀಡಮ್ ವರ್ಕ್ಶಾಪಲ್ಲಿ ಕಲಿತೀರಿ ಆ ವರ್ಕ್ ಬುಕ್ಕಲ್ಲಿ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ ಸಾಲದ ಯಾಕಂದರೆ ಸಾಲ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಸಾಲ ತಗೊಳ್ಳೋದು ತಪ್ಪೇ ಅಲ್ಲ ಎಷ್ಟೋ ಜನ ನಂಬ್ಯಾರೆ ಸಾಲ ತಗೊಳ್ಳೋದು ತಪ್ಪು ಅಂದರೆ ನಾನು ಹೇಳ್ತೀನಿ ಸಾಲ ತಗೊಳ್ಳೋದು ಒಳ್ಳೆ ಕೆಲಸ ಆದರೆ ಏನು ತಗೋಬೇಕು ಮತ್ತು ಹ್ಯಾ ಯೂಸ್ ಮಾಡಬೇಕು ಎಲ್ಲಿಂದ ತಗೋಬೇಕು ಅನ್ನೋದು ಗೊತ್ತಿರಬೇಕು ಇಲ್ಲ ಅಂದರೆ ಮೋಸ ಹೋಗ್ತೀರಿ ಸೊ ಅದನ್ನು ನೀವು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ಡೀಟೇಲ್ ಆಗಿ ನೀವೇ ಕಲಿತೀರಿ ನಿಮ್ಮ ವರ್ಕ್ ಬುಕ್ಕಲ್ಲಿ ನೀವೇ ಪ್ರಾಕ್ಟಿಕಲಾಗಿ ಮಾಡಿ ನೋಡ್ತೀರಿ ಸೊ ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಶಾಪ್ಗೆ ಒಂದು ವೇಳೆ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ ಅಂದರೆ ದಯವಿಟ್ಟು ರಿಜಿಸ್ಟ್ರು ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳೋ ಜೊತೆಗೆ ನಿಮ್ಮ ನೀವು ಬರುವಾಗ ನಿಮ್ಮ ಮಡದಿಯನ್ನು ನಿಮ್ಮ ಮಕ್ಕಳನ್ನು ಕೂಡ ಅಂದರೆ ಇಪ್ಪತ್ತು ವರ್ಷ ತುಂಬಿರುವ ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ ಫಿನಾನ್ಷಿಯಲ್ ಫ್ರೀಡಮ್ ಶಾಪಲ್ಲಿ ನನ್ನ ಜೊತೆ ಒಂಬತ್ತು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಜೀವನ ಬದಲಾಗಿಸುವಂಥ ಸೂತ್ರಗಳನ್ನ ಕಲ್ತ್ಕೊಂಡು ಹೋಗಿ ಫಿನಾನ್ಷಿಯಲ್ ಫ್ರೀಡಮ್ ಶಾಪಲ್ಲಿ ಸಿಗೋಣ ಹಾಗೆಯೇ ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗಲ್ಲಿ ಇದ್ದಂಥ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಇಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಯಾಕಂದರೆ ನಾವೆಲ್ಲರೂ ಕಲಿಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ